ನಗರದ ಎಸ್ಟಿ ಥಾಮಸ್ ಟೌನ್ನ ಹಚ್ಚಿನ್ಸ್ ರೋಡ್ ನಾರ್ತ್ ರೋಡ್ನ ದೊಡ್ಡಮನೆ ಅಪ್ಪು ಅಭಿಮಾನಿಗಳ ಸಂಘದ ವತಿಯಿಂದ ಜಾಕ್ಸನ್ ಮಣಿ ಕಿಶೋರ್ ಹಾಗೂ ಸಂಗಡಿಗರ ನೇತೃತ್ವದಲ್ಲಿ ಪವರ್ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮದಲ್ಲಿ ಅಂಧ ಮಕ್ಕಳ ವಿಶೇಷ ಚೇತನ ಮಕ್ಕಳೊಂದಿಗೆ ಹಾಡು ಮಿಮಿಕ್ರಿಗಳನ್ನು ಮಾಡಿಸಿ ಅಪ್ಪುರವರು ನಮ್ಮೊಂದಿಗೆ ಇದ್ದಾರೆ, ಅವರ ಆದರ್ಶಗಳನ್ನು ನಾವೆಲ್ಲ ಅಳವಡಿಸಿಕೊಂಡು ಸಮಾಜದಲ್ಲಿ ಉತ್ತಮ ರೀತಿ ಬಾಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದ ನಂತರ ಮುಕುಂದ ಚಲನಚಿತ್ರ ಮಂದಿರದಲ್ಲಿ ಅಪ್ಪುರವರ ಕಟೌಟ್ಗೆ ಪೂಜೆ ಹಾಗೂ ಹಾಲಿನ ಅಭಿಷೇಕ ಮಾಡಿ 500 ಹೆಚ್ಚು ಜನರಿಗೆ ಅನ್ನಸಂತರ್ಪಣೆ ಸಿಹಿ ನೀಡುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅಪ್ಪು ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಕರ್ನಾಟಕಗೆ ಒಂದೇ ಸ್ಟಾರ್, ಅದು ಪವರ್ ಸ್ಟಾರ್. ಸೊ ಇವತ್ತು ಮೊದಲನೇ ನಾವು ಕಾರ್ಯಕ್ರಮವನ್ನು ದೊಡ್ಡಮನೆ ಅಪ್ಪು ಅಭಿಮಾನಿಗಳ ಸಂಘದಿಂದ ಮಾಡ್ತಾ ಇರೋದು. ದೊಡ್ಡಮನೆ ಅಂದರೆ ನಿಮ್ಗೆ ಗೊತ್ತು, ಮೊದಲನೇ ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ಅವರು ಹಾಗೂ ನಮ್ಮ ಶಿವಣ್ಣ ಆಗಿರ್ಬೋದು, ರಾಘನ್ ಆಗಿರ್ಬೋದು, ಯುವ ರಾಜ್ಕುಮಾರ್ ಆಗಿರ್ಬೋದು ಹಾಗೂ ವಿನಯ್ ರಾಜ್ಕುಮಾರ್ ಆಗಿರ್ಬೋದು, ಯುವರಾಜ್ಕುಮಾರ್ ಆಗಿರ್ಬೋದು, ಅವರು ನಮ್ಮ ಜೊತೆ ಯಾವಾಗೂ ಇದ್ದೇ ಇರ್ತಾರೆ. ಅಪ್ಪ ಅಣ್ಣನೂ ನಮ್ಮ ಜೊತೆ ಇದ್ದೇ ಇರ್ತಾರೆ. ನಾವು ಪ್ರೋಗ್ರಾಮ್ ನಡೆಸ್ಕೊಟ್ಟಿರೋ ಬಂದ್ಬಿಟ್ಟು ಇವತ್ತು APD ಮಕ್ಕಳು ಹಾಗೂ ಸ್ನೇಹದೀಪ್ ಮಕ್ಕಳಿಂದ ಕೇಕ್ ಕಟ್ ಮಾಡಿಸಿ ಅವ್ರಿಗೆ ಒಂದು 500 ಊಟ ಹಾಕ್ಸ್ತಾ ಇದ್ದೀರಿ. ಊಟ ಹಾಕಿ ಅವ್ರಿಗೊಂದು ಶೀಲ್ಡ್ ನೆನಪಿನ ಕಾಣಿಕೆ, ಅಪ್ಪು ಅನ್ನ ಅವ್ರ ಕಡೆಯಿಂದ ನೆನಪಿನ ಕಾಣಿಕೆ ಥರ ಅವ್ರಿಗೊಂದು ನೆನಪಿನ ಕಾಣಿಕೆ ಕೊಡ್ತಾ ಇದ್ದೀರಿ. ಹಾಗೂ ಥಿಯೇಟ್ರ್ ಹತ್ರ ಅಪ್ಪವನ್ನ ಒಂದು ಇಷ್ಟಪಡೋದ ವಿಷಯ ಅಂದರೆ ಜಾಸ್ತಿ ಖರ್ಚು ಮಾಡಬೇಡ್ರಿ, ಪಟಾಕಿ ಹೊಡಿಬೇಡ್ರಿ, ಹೂವಾರ ಹಾಕ್ಬೇಡ್ರಿ ಅಂತ ಅಪ್ಪವನಿಗೆ ಇಷ್ಟನೇ ಆಗಲ್ಲ. ಅದಕ್ಕೆ ನಾವು ಸಿಂಪಲಾಗಿ ಹಂಗೆ ಮಕ್ಕಳ ಕೈಯಿಂದ ಒಂದು ಕೇಕ್ ಕಟ್ ಮಾಡಿಸ್ಬಿಟ್ಟು ಅವ್ರ ಕಡೆಯಿಂದನೇ ಎಲ್ಲ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀರಿ. ಹಾಗೂ ಪವರ್ ಸ್ಟಾರ್ ಅಂತ ನಿಮ್ಗೆ ಏನಂತ ಅನ್ಸೋ ಇಲ್ಲ, ನಮ್ಗೆ ದಿನ ಬೆಳಿಗ್ಗೆ ಸ್ಟಾರ್ಟ್ ಆಗೋದೆ ಅವರಿಂದನೇ. ನಮ್ಮ ಸ್ಟೇಟಸ್ ನೋಡಿರ್ಬೋದು, ಏನೇ ಆಗಿರ್ಬೋದು, ನೀವು ನಾವು ಸ್ಟಾರ್ಟ್ ಮಾಡೋದೆ ಅವರಿಂದನೇ, ಪವರ್ ಸ್ಟಾರಿಂದನೇ ನಾವು ಸ್ಟಾರ್ಟ್ ಮಾಡೋದು. ಏನಿಗಂತ ಸ್ಟಾರ್ಟ್ ಮಾಡಿದ್ರೆ, ನಾವು ಎಷ್ಟೋ ಜನ ಆ್ಯಕ್ಟ್ರುಗಳಿದ್ದಾರೆ, ಅವ್ರ ಥರ ಆ್ಯಕ್ಟ್ರು ಇವರಲ್ಲ, ಇಡೀ ಇಂಡಿಯಾದಲ್ಲೇ ನಾವು ನೋಡಿರೋದು ಫಸ್ಟ್ ಆ್ಯಕ್ಟ್ರು, ಇಷ್ಟು ಒಳ್ಳೆ ಕೆಲಸ ಮಾಡಿರೋ ಆ್ಯಕ್ಟ್ರ್ ಅಂದರೆ ಅವರೊಬ್ಬರೇ, ಇನ್ಯಾರು ಮಾಡೋಕ್ಕೂ ಆಗಲ್ಲ, ಅವರೊಬ್ಬರೇ. ಅವ್ರ ದೊಡ್ಡಮನೆ ಅನ್ನೋದು ಇದರಲ್ಲೇ ಗೊತ್ತಾಗ್ತದೆ, ಆ ದೊಡ್ಡ ಗುಣ ಏನಂತ ಇದರಲ್ಲಿ ಗೊತ್ತಾಗ್ತದೆ. ಇಷ್ಟೇ ನಾವೆಲ್ಲಕ್ಕೆ ಇಷ್ಟಪಡೋದು. ಇಲ್ಲಿ ಬಂದಿರೋ ಪ್ರತಿಯೊಂದು ಮಕ್ಕಳಿಗೂ ತುಂಬ ಟ್ಯಾಂಕ್ಸ್ ಹೇಳ್ತೀರಿ. ಎಲ್ಲರೂ ಬಂದು ಊಟ ಸೇರಿಸಿ, ಊಟ ತಿನ್ನಿಸಿ ಹೋಗಿ. ಹಾಗೂ ಇನ್ನೊಂದು ಏನಾಗಿ ಇನ್ನೊಂದು ಇಷ್ಟಪಡೋದು ಏನಂದರೆ, ನಮ್ಗೆ ಪರ್ಮಿಷನ್ ಕೊಟ್ಟಾದಂಥ ನಮ್ಮ ಪ್ರೆಸರ್ಟನ್ ಸ್ಟೇಷನ್ ಪೊಲೀಸ್ ಇನ್ಸ್ಪೆಕ್ಟರ್ ಎಡ್ವಿನ್ ಸರ್ಗೂ ತುಂಬ ಟ್ಯಾಂಕ್ಸ್ ಹೇಳ್ತೀವಿ. ನಾವು ಅವ್ರು ಹೇಳಿ ಒಂದೇ ಒಂದು ಕ್ಷಣದಲ್ಲಿ ನಾವು ಹೇಳಿದ್ರಿ, ಈ ಥರ ಸರ್ ಅಪ್ಪನೊಂದಿಗೆ ಈ ಥರ 145 ಸೆಕ್ಷನ್ ಐತೆ, ಅವಾಗ ಕೂಡ ನಾವು 145 ಸೆಕ್ಷನ್ ಬಿಟ್ಟು ಆಗಲಿ ಚಿಕ್ಕ ಕಾರ್ಯಕ್ರಮ ಚಿಕ್ಕದಾಗಿ ಮುಗಿಸ್ಕೊಳ್ಳಿ, ಯಾರಿಗೂ ತೊಂದರೆ ಕೊಡೋಕೋಬೇಡಿ ಅಂದ್ಬಿಟ್ಟು ಮಾಡ್ಕೊಳ್ಳಿ ಅಂತೇಳಿದ್ರು. ನಾವು ಮಾಡಿದ್ದೀರಿ, ಕ್ಲೀನಾಗಿ ಮುಗಿಸಿದ್ದೀರಿ, ಕಾರ್ಯಕ್ರಮ ಇಲ್ಲೇ ಎಂಡ್ ಮಾಡ್ತಾಯಿದ್ದೀರಿ. ಇನ್ನು ಯಾವುದೇ ಕಾರಣಕ್ಕೂ ನಾವು ದೊಡ್ಡದಾಗಿ ಏನು ಗ್ರ್ಯಾಂಡ್ ಮಾಡೋಕೆ ಹೋಗಲ್ಲ, ಯಾಕಂದ್ರೆ 145 ಸೆಕ್ಷನ್ ನಡೀತೈತೆ. ಆ ಪರ್ಮಿಷನ್ ಇಸ್ಕೊಟ್ಟಿದ್ದ ಡ್ಯಾನಿಯಲ್ ಅನ್ನಗೂ ತುಂಬ ಟ್ಯಾಂಕ್ಸ್ ಹೇಳ್ತೀರಿ. ಇಲ್ಲಿ ಬಂದಿರೋಂಥ ಬಂಧು ಮಿತ್ರರಾದಂಥ ನಮ್ಮ ಪ್ರೆಸ್ ಅವ್ರಿಗೂ, ಅಣ್ಣ ವೆಂಕಟೇಶ್ ಅನ್ನೋರಿಗೂ, ಪ್ರತಿಯೊಬ್ಬರಿಗೂ ನಾವು ಟ್ಯಾಂಕ್ಸ್ ಹೇಳ್ತೀರಿ. ತುಂಬ ಟ್ಯಾಂಕ್ಸ್, ಧನ್ಯವಾದಗಳು. ಸಿಂಹ ಗರ್ಸೋದು ಪವರ್ ಸ್ಟಾರ್ ಯಾವತ್ತು ಕಿಂಗ್, ಕಿಂಗ್ ಆಲ್ವೇಸ್ ಕಿಂಗೆ. ಸರ್, ನಮಗೊಂದು ನೋವು ತರ ವಿಷಯ ಏನಂದ್ರೆ, ನಾ ಇಷ್ಟು ದಿನ ನಮ್ಮ ಅಪ್ಪು ಸರ್ ಜೊತೆಗಿದ್ದು ನಾವು ಮಾಡ್ತಿದ್ದು ಬರ್ತಡೇ, ಈ ಒಂದು ಬರ್ತಡೇ ಅವ್ರು ಇಲ್ಲದೆ ಮಾಡೋದು ತುಂಬ ನೋವಾಗ್ತೈತೆ, ತುಂಬ ನೋವು ಅನಿಸ್ತೈತೆ. ಸೊ ಇದನ್ನ ನಾವು ಬರ್ತಡೇ ಅನ್ನಲ್ಲ, ಇದು ಜಯಂತೋತ್ಸವ. ಇದು ಅವರು ನಮ್ಮನ್ನು ಬಿಟ್ಟು ಆಗಲಿಲ್ಲ, ಅವರು ನಮ್ಮ ಜೊತೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಇದ್ದಾರೆ. ಅದರಿಂದ ನಾವು ಅವ್ರನ್ನ ಯಾವಾಗಲೂ ನಾವು ಜೊತೆಗೆ ಅವ್ರ ಜೊತೆ ಇದ್ದೀರಂತ, ನಾವು ಇಂಥ ಇದೆಲ್ಲ ಅವ್ರು ಮಾಡಿದ್ದಾರೆ ನಮ್ಗೆ ಗೊತ್ತಿರಲಿಲ್ಲ. ಅವ್ರು ತೀರ್ಕೊಂಡ್ಮೇಲೆ ಅವ್ರು ಏನೇನು ಒಳ್ಳೆ ಕೆಲಸ ಮಾಡಿದಾರಂತ ಅಷ್ಟು ನಮ್ಗೆ ಇವಾಗ ಗೊತ್ತಿರೋದು, ಗೊತ್ತಾಗಿರೋದು. ಸೊ ಅದರಿಂದ ನಾವು ಎಲ್ಲರಿಗೂ ಸಿಹಿ ಹಂಚ್ಕೊಂಡು ಅನ್ನ ಅನ್ಸೋದು ಎಲ್ಲರಿಗೂ ಕೊಡ್ತಾಯಿದ್ವಿ. ಆದರೆ ಈ ವರ್ಷ ಒಂದು ಸ್ವಲ್ಪ ವಿಭಿನ್ನವಾಗಿ ಅವ್ರು ಏನು ಒಳ್ಳೆ ಕೆಲಸ ಮಾಡ್ತಾಯಿದ್ರು, ಈ ಹ್ಯಾಂಡಿಕ್ಯಾಪ್ಡವ್ರು ಇರಲಿ, ಬ್ಲೈಂಡ್ ಅವ್ರು ಇರಲಿ, ಎಲ್ಲರಿಗೂ ಮಾಡ್ತಾಯಿದ್ರಂತೆ. ಸೊ ಅದು ನಮ್ಗೆ ಗೊತ್ತಾದಮೇಲೆ ನಾವು ಇದನ್ಮೇಲೆ ಇನ್ಮೇಲೆ ಇದನ್ನೇ ಮುಂದುವರಿಸ್ತೀವಿ. ನಮ್ಮ ಅವ್ರಿಗೋಸ್ಕರ ನಾವು ಯಾವಾಗೂ ಚಿರದುನಿಯಾಗಿದ್ದೀವಿ. ಏನೇ ಒಂದು ಪ್ರಾಬ್ಲಮ್ ಇದ್ದರೂ ನಮ್ಮ ದೊಡ್ಡಮನೆ ಅಪ್ಪು ಅಭಿಮಾನಿ ಸಂಘದಿಂದ ಯಾವಾಗ ಬಗ್ಗೆ ಯಾರಾದರೂ ಬರ್ಬೋದು, ನಮ್ಮ ಹತ್ರ ನಮ್ಮ ಕೈ ಏನಿದೆಯೋ ನಮ್ಮ ಕೈಯಲ್ಲಿ ಕೊಟ್ಟು ನಾವು ಸಹಾಯ ಮಾಡೋದಕ್ಕೆ ನಾನು ಆಸೆ ಮಾಡ್ತೀನಿ. ನಾನು ನಮ್ಮ ಮಣಿ ಕಿಶೋರ, ನಮ್ಮ ಅಭಿ ಎಲ್ಲ ವಿಜಯ್ ರಿಚರ್ಡು, ನಮ್ಮ ಸರ್, ಮತ್ತು ಇದು ನಮ್ಗೆ ಎದು ಇಸ್ಕೊಟ್ಟಿರೋರಿಗೆ ಪರ್ಮಿಷನ್ ಇಸ್ಕೊಟ್ಟಿರೋ ಡ್ಯಾನಿಯಲನ್ನ, ಮತ್ತು ಎಡ್ವರ್ಡ್ ಸರ್ಗೆ, ಮತ್ತು ರೋಷನ್ ಸರ್ಗೆ, ಇಲ್ಲಿ ಬಂದಿರೋ ಮಣಿ ಸರ್ಗೆ, ಮಣಿಯನ್ನ, ಮತ್ತು ರಾಜೇಂದ್ರ ನಮ್ಮ ವಾರ್ಡ್ ಇವರು ಕೌನ್ಸಿಲರು, ಎಲ್ಲರಿಗೂ ನಾವು ತುಂಬ ತುಂಬಿರೋದ ಧನ್ಯವಾದಗಳು ಹೇಳ್ತೀನಿ ಸರ್. ನಮಸ್ತೆ ಸರ್. ಸರ್, ದೊಡ್ಡಮನೆ ಅಪ್ಪು ಅಮ್ಮಡಿಗಳ ಸಂಘ ಅಚಿನ್ಸ್ ರೋಡ್ ಬ್ಯಾಂಗ್ಳೂರ್ 94 ಅಧ್ಯಕ್ಷ ಜಾಕ್ಸನ್ ಅಂದ್ಬಿಟ್ಟು, ಜನರಲ್ ಸೆಕ್ರೆಟರಿ ಮಣಿ, ಮತ್ತು ಕಿಶೋರ್, ಎಲ್ಲರಿಗೂ ಧನ್ಯವಾದಗಳು. ಅಪ್ಪು ಸಾರ್ಗೆ, ಅಪ್ಪು ಸಾರ್ಗೆ, ಸಾರ್ಗೆ. ಅಪ್ಪೂಜಿಯನ್ನು ನಾವೆಲ್ಲ ಮರೆಯೋಕ್ಕಾಗಲ್ಲ. ಅವರು ಈಗಲೂ ನಮ್ಮ ಜೊತೇಲಿ ಇರೋ ಥರ ನಮಗೆ ಅವ್ರ ಮೇಲೆ ಒಂದು ಪ್ರೀತಿ. ಅವ್ರು ಇರುವಾಗ ಅವ್ರ ಬಗ್ಗೆ ನಮಗೆ ಕೆಲವು ವಿಷಯ ಗೊತ್ತಿರಲಿಲ್ಲ. ಈಗ ಅವ್ರು ಹೋದ್ಮೇಲೆ ನಮ್ಗೆ ಸುಮಾರು ವಿಷಯ ನಮ್ಗೆ ಅರಿವಿಗೆ ಬಂದಿದೆ. ಅದರಿಂದ
ಅವ್ರ ಬರ್ತ್ಡೇ ಇದಕ್ಕಿಂತ ಇನ್ನೂ ಗ್ರ್ಯಾಂಡ್ ಆಗಿ ನೆಕ್ಸ್ಟ್ ಇಯರ್ ಮಾಡಬೇಕು ಅಂತ ನಮ್ಮಲ್ಲಿ ಭಾವಿಸ್ತೀನಿ ಸರ್. ಕಾಣದಂತೆ ಮಾಡುವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕಾಣದಂತೆ ಮಾಡುವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಿಚ್ಚ ಕಿಚ್ಚ ಹೇಗೂ ಇರಲಿ, ಕೆಂಟಲು ಬಿಚ್ಚಿ ಮಾತನಾಡಬಲ್ಲಿರಿ. ವಿಮಲ್ ಪಾನ್ ಮಸಾಲ, ಬಾಯಲ್ಲಿ ಹೇಳಿ ಕೇಸರಿ. ವಿಮಲ್ ಪಾನ್ ಮಸಾಲ, ಬೋಲೋ ಜುಬಾನ್ ಕೇಸರಿ.